ನಮಸ್ಕಾರ ವೆಲ್ಕಮ್ ಟು ಕವಿಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಪ್ರೋಟೀನ್ ಭರಿತವಾಗಿರುವಂಥ ದೋಸೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಈ ದೋಸೆ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ಈ ಮೆಜರ್ಮೆಂಟಲ್ಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ದೋಸೆಗಳಾಗ್ತವೆ ಅರ್ಧ ಮುಕ್ಕಾಲು ಕಪ್ ಆಗೋಷ್ಟು ಅಕ್ಕಿ ದೋಸೆ ಅಕ್ಕಿ ದಪ್ಪಕ್ಕಿ ಏನು ಯೂಸ್ ಮಾಡ್ತೀವಲ್ಲ ಅದನ್ನೇ ಹಾಕೋಬೇಕು ಇವಾಗ ಇವೆರಡನ್ನೂ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಳ್ಳಿ ಇವಾಗ ನೋಡಿ ನೀಟಾಗಿ ವಾಶ್ ಮಾಡಿ ತಂದಿದ್ದೀನಿ ಒಂದು ಮೂರರಿಂದ ನಾಲ್ಕು ಸಲ ಇದು ಮುಳುಗುವಷ್ಟು ನೀರನ್ನು ಹಾಕಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ನೆನೆಸ್ಬೇಕು ಬೆಳಗ್ಗೆ ತಿಂಡಿಗೆ ಮಾಡ್ತಾ ಇದ್ರೆ ರಾತ್ರಿನೇ ನೆನೆಸಿಟ್ಕೊಳ್ಳಿ ಇಲ್ಲಿನೂ ಸಹ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ತಾ ಇರೋದ್ರಿಂದ ರಾತ್ರಿನೇ ನೆನೆಸಿಟ್ಟಿದೆ ಇವಾಗ ಒಂದು ಹನ್ನೆರಡು ಗಂಟೆಗಳ ಕಾಲ ಆಗಿದೆ ಚೆನ್ನಾಗಿ ನೆಂದಿದೆ ಕಾಳು ಹಾಗೆ ಅಕ್ಕಿ ಎಲ್ಲ ಈ ನೆಂದಿರೋ ಅಂತ ಹೆಸರು ಕಾಳು ಹಾಗೆ ಅಕ್ಕಿನ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕೊಂಡಿದೀನಿ ಇವಾಗ ಇದಕ್ಕೆ ಒಂದ್ ಇಂಚ್ ಆಗುವಷ್ಟು ಶುಂಠಿ ಒಂದ್ ನಾಲ್ಕರಿಂದ ಐದು ಹಸಿರು ಮೆಣಸನ್ಕಾಯಿ ಸ್ವಲ್ಪ ಖಾರ ಬಂದ್ರೆ ಸಾಕು ತುಂಬಾ ಏನು ಹಾಕೋದ್ ಬೇಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಒಂದು ಟೀ ಚಮಚ ಆಗುವಷ್ಟು ಜೀರಿಗೆ ಇವಿಷ್ಟನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ಸ್ವಲ್ಪ ಗಟ್ಟಿನೆಯಲ್ಲಿ ತುಂಬಾ ನೀರ್ ಹಾಕೊಂಡು ತೆಳುವಾಗಿ ಏನು ರುಬ್ಬೋದ್ ಬೇಡ ಇವಾಗ ಈ ರುಬ್ಬಿರೋ ಅಂಥ ಮಿಶ್ರಣಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇದು ದಿಢೀರಾಗಿ ರುಬ್ಬಿ ಮಾಡೋವಂಥ ದೋಸೆ ಆಗಿರೋದ್ರಿಂದ ಸ್ವಲ್ಪ ಒಂದು ಸೋಡಾ ಹಾಕಬೇಕಾಗುತ್ತೆ ಒಂದು ಕಾಲು ಚಮಚ ಸೋಡಾನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಡಬೇಕು ತಕ್ಷಣಕ್ಕೂ ಸಹ ಮಾಡ್ಬೋದು ಸೋಡಾ ಹಾಕಿರೋದ್ರಿಂದ ಬಟ್ ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಇದ್ದೀನಿ ಒಂದ್ ಅರ್ಧ ಗಂಟೆ ಆದ ನಂತರ ಇವಾಗ ದೋಸೆ ಹಾಕೋಣ ದೋಸೆ ಕಾವಲಿ ಸಹ ಬಿಸಿ ಆಗಿದೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡ್ತಾ ಇದ್ದೀನಿ ಈ ದೋಸೆ ಹಿಟ್ಟು ನೋಡಿ ಒಂದ್ ಅರ್ಧ ಗಂಟೆ ಬಿಟ್ಟಿದ್ದೆ ಅಲ್ವಾ ಸೋಡಾ ಹಾಕಿ ಯಾವ ರೀತಿ ಒಂದ್ ಸ್ವಲ್ಪ ಉಬ್ಬಿ ಬಂದಿದೆ ಲೈಟ್ ಆಗಿ ಆಗಿದೆ ಇವಾಗ ದೋಸೆ ಕಾವಲಿ ಚೆನ್ನಾಗಿ ಕಾದಿದ್ದಾದ ನಂತರ ಒಂದ್ ಸೌಟು ಅಥವಾ ಎರಡು ಸೌಟು ನಿಮ್ಗೆ ದೋಸೆ ಮಂದವಾಗಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ಹಾಕೊಳ್ಳಿ ತೆಳುವಾಗಿ ಗರಿ ಗರಿಯಾಗಿ ಬೇಕು ಅಂದ್ರೆ ಈ ರೀತಿ ಒಂದೇ ಒಂದ್ ಸೌಟನ್ನ ಹಾಕ್ಬಿಟ್ಟು ನೀಟಾಗಿ ತೆಳುವಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬಹುದು ಇನ್ಸ್ಟೆಂಟ್ ದೋಸೆ ತರ ಏನೋ ಇದಾಗೋದಿಲ್ಲ ಇದು ಸ್ವಲ್ಪ ಮೇಲ್ಗಡೆ ಮುಚ್ಚಲವನ್ನ ಮುಚ್ಚಿ ಒಂದ್ ಮೂರ್ ನಾಲ್ಕು ನಿಮಿಷ ಬಿಡಿ ಆ ನಂತರ ಮೇಲೆ ತುಪ್ಪನೋ ಎಣ್ಣೆನೋ ಬೆಣ್ಣೆನೋ ಏನಾದ್ರೂ ಹಾಕ್ಬಿಟ್ಟು ಸ್ವಲ್ಪ ಕ್ರಿಸ್ಪ್ ಆಗೋವರೆಗು ಮೀಡಿಯಂ ಫ್ಲೇಮ್ ನಲ್ಲಿ ಬಿಡಬೇಕು ಈ ರೀತಿ ಕ್ರಿಸ್ಪ್ ಆದ ನಂತರ ದೋಸೆಗಳನ್ನ ಸರ್ವ್ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಇನ್ಸ್ಟಂಟ್ ಆಗಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೇನೆ ಆ ದೋಸೆಗೆ ದೋಸೆ ತಿನ್ಬೇಕು ಅಂತ ಅನ್ನಿಸ್ ಅನ್ನಿಸ್ತಾ ಇರುತ್ತೆ ನಾಳೆ ಬೆಳಗ್ಗೆ ತಿಂಡಿಗೆ ಬಟ್ ಉದ್ದಿನ ಬೇಳೆ ಎಲ್ಲ ನೆನ್ಸೋಕೆ ಆಗೋದಿಲ್ಲ ಅಂತ ಅಂದವರು ದಿಢೀರಾಗಿ ಈ ತರ ಹೆಸರು ಕಾಳಿನ ದೋಸೆನ ಮಾಡ್ಕೊಳ್ಳಿ ಆರೋಗ್ಯಕ್ಕೂ ಒಳ್ಳೇದು ನಾವಿಲ್ಲಿ ಉದ್ದಿನ ಬೇಳೆ ಜಾಸ್ತಿ ಉಪಯೋಗಿಸ್ತಾ ಇರೋ ಕಾರಣ ಸೇಮ್ ದೋಸೆನ ಮೊಳಕೆ ಕಟ್ಟಿರೋಂಥ ಕಾಳಿಂದ ಮಾಡಿದ್ರೆ ಅದು ಇನ್ನೂ ಸಹ ಆರೋಗ್ಯವಾಗಿರುತ್ತೆ ಸೊ ಇವತ್ತಿನ ಈ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್